ಎಲ್ರಿಗೂ ನಮಸ್ಕಾರ. ಆಪ್ಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ. ಕ್ವಶನ್ ನಂಬರ್ ತ್ರೀ ಏನಂದ್ರೆ 1607 ಇಂಟು 1607. ಸೊ ಇದು ಎಷ್ಟು ಅಂತ ಕೇಳಿದ್ದಾರೆ. ಇದನ್ನ ನಾವು ಯಾವ್ದಾರ ಯೂಸ್ ಮಾಡ್ಬೋದು ಅಂದ್ರೆ, ನಾವು ಅವಾಗ್ಲೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಆಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆಲ್ಲ ಫಾರ್ಮುಲಾಸ್ ನ ಯೂಸ್ ಮಾಡಿದ್ವಿ. ಅದ ಅವಾಗ್ಲೇ ನಾನು ನಿಮ್ಗೆ ಹೇಳಿದ್ದೆ. ಅದೆಲ್ಲ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ತುಂಬಾ ಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದಂತ ನೋಡೋಣ. ಇವಾಗ 1607 ಇಂಟು 1607 ಏನಾಯ್ತಂದ್ರೆ, ಸೊ ಇದು ಡಬಲ್ ಆಯ್ತಂದ್ರೆ 1607 ಹೋಲ್ ಸ್ಕ್ವೇರ್ ಆಯ್ತು. ಕರೆಕ್ಟಾ? 1 × 1 ಸ್ಕ್ವೇರ್, 2 × 2 2 ಸ್ಕ್ವೇರ್. ಆತರ 1607 ಇಂಟು 1607 ಇಸ್ ಈಕ್ವಲ್ ಟು 1607 ಸ್ಕ್ವೇರ್. ಇವಾಗ ಇಲ್ಲಿ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲನ ಅಪ್ಲೈ ಮಾಡೋಣ. ಸೊ ಇವಾಗ 1607 ನ ನಾವು ಈ ತರನು ಬರ್ಕೋಬಹುದು, 1600 + 7 ಹೋಲ್ ಸ್ಕ್ವೇರ್ ಅಂತಾನು ಬರೀಬಹುದು. ಸೊ ಈ ತರ ಹೆಂಗ್ ಬರೆಯೋದು ಇವಾಗ ಯಾರಿಗೂ, ಇವಾಗ ಹೆಂಗ್ ಈ ತರ ನಾವು ಈ ತರ ಹೆಂಗ್ ಯೋಚನೆ ಮಾಡದಂತ ಎಷ್ಟೊಂದ್ ನನಗೆ ಗೊತ್ತಾಗಲ್ಲ. ಇದನ್ನ ಹೆಂಗ್ 1607 ನ 1600 + 7 ಅಂತ ಹೆಂಗ್ ಯೋಚನೆ ಮಾಡಿದ ತುಂಬಾ ಜನ ಗೊತ್ತಾಗಲ್ಲ. ಸೊ ಇದು ಹೆಂಗ್ ಬರುತ್ತೆ ಅಂದ್ರೆ, ನೀವು ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ 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 ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ, ಓ ಇದನ್ನ ಈ ತರ ಬರ್ಕೋಬಹುದಾ, ಆ ತರ ಬರ್ಕೋಬಹುದಲ್ವಾ ಅಂತ. ಸೊ ಈ ತರ ಒಂದ್ 10 ಕ್ವಶನ್ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ತರ ನೀವು ಒಂದ್ 10 ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಯಾವ ತರ ಸುಲಭವಾಗಿ ಮಾಡ್ಬೋದು ಅಂತ. ಸೊ ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾಗ್ ಬಂದ್ವಿ. ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಅಂದ್ರೆ ಇದು ಎ ಆಯ್ತು, ಇದು ಬಿ ಆಯ್ತು. ನಮಗ್ ಗೊತ್ತಿರಂಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ 1600 square + ಬಿ ಸ್ಕ್ವೇರ್ ಅಂದ್ರೆ 7 square + 2 a ಅಂದ್ರೆ 1600 ಇಂಟು ಬಿ ಅಂದ್ರೆ 7. ಕರೆಕ್ಟ್ ಅಲ್ವಾ? ಇವಾಗ 1600 ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ಎಷ್ಟು, 16 ಸ್ಕ್ವೇರ್ ಎಷ್ಟು, 256. ಸೊ ನೋಡಿ, ಇದು ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಇವೆಲ್ಲಾನು ತುಂಬಾ ಜ್ಞಾಪಕ ಇಟ್ಕೋಬೇಕು. ಯಾಕಂದ್ರೆ ಇಂಥ ಟೈಮಲ್ಲಿ 16000 × 16000 ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ 16 ಸ್ಕ್ವೇರ್ ಗೊತ್ತಿತ್ತು ಅಂದ್ರೆ 16² = 256. ಆಯ್ತಾ? ಇಲ್ಲಿ 2 0 ಇರೋದ್ರಿಂದ ಇದ್ರ ಸ್ಕ್ವೇರ್ 4 0 ಆಗುತ್ತೆ, ಪ್ಲಸ್ 7² = 49, ಪ್ಲಸ್ 2 × 1600 × 7 ನಾವು ಮಾಡಿದಾಗ 22400 ಬರುತ್ತೆ. ಸೊ ಇವಾಗ ಇದು ಮೂರನ್ನು ಆಡ್ ಮಾಡಿದ್ರೆ 258 2449. ಇದು ಮಾಡೋದು 1 ನಿಮಿಷದ ಕೆಲಸ ಅಷ್ಟೆ. ಬಟ್ ಇದೆಲ್ಲ ನಾವು ಮಾಡ್ಬೋದು, ಯಾರು ಬೇಕಾದ್ರು 4-5ನೇ ಕ್ಲಾಸ್ ಹುಡುಗರು ಮಾಡ್ಬೋದು. ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಹೇಗೆ 1607 ನ ಯಾವ ತರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಮಾಡೋದು ಅಂತ ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದೊಂದೇ ಕ್ವಶನ್ ಅಲ್ಲ, ಇದೇ ತರದ ತುಂಬಾ ಕ್ವಶನ್ ನ ಸಾಲ್ವ್ ಮಾಡಿದ್ರೆ ಬೇಗ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆಂದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಕಳಿಸುತ್ತೆ. ಹಾಗೆ ನಾನು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ, ಆಪ್ಟಿಕ್ ಕನ್ನಡ ಅಂತ. ಆ ಫೇಸ್ಬುಕ್ ಪೇಜ್ನೂ ಸಹ ಲೈಕ್ ಮಾಡಿ. ಧನ್ಯವಾದ.